ಹೇಗಿದೆಯಪ್ಪ? ಅಂತೂ ಇಂತೂ ತಿಂಡಿ ತಿಂದಿಯಂತೆ. ಹೌದು ಮಾಮ, ನನಗಿವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ? ನನ್ ಪ್ರೀತಿನ ಕೊನೆ ಗೆದ್ಬಿಡ್ತು. ನನ್ ಭವಾನಿ ನನಗೆ ಸಿಕ್ಬಿಡ್ಲು ಮಾಮ. ಏನ್ ಮಾತಾಡ್ತಿದ್ದೀಯ, ಭವಾನಿನ? ಹೌದು ಮಾಮ, ನನ್ ಭವಾನಿ ನನ್ ನೋಡಕ್ಕೆ ಇಲ್ಲಿಗೆ ಬಂದಿದ್ಲು. ನನಗಿನ್ನೇನ್ ಬೇಕು ಹೇಳು? ಭವಾನಿ ಇಲ್ಲಿಗೆ ಬಂದಿದ್ಲ? ಹೌದು. ಇವನಿಗೆ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಜನಕ್ಕೆ. ಯಾಕ್ರಿ, ಏನಾಯ್ತು? ಅವನಿಗೆ ತಲೆ ಕೆಟ್ಟಿದೇನೆ. ಶರ್ಮಂಗೆ ಭವಾನಿ ಬಂದಿದ್ಲು ಅಂತ ಹೇಳಿದ್ನಂತೆ. ಅವನಿಗೆ ಏನಾಗಿದೆಯೋ, ಏನ್ ಕಥೆನೋ, ಒಂದೂ ಅರ್ಥ ಆಗ್ತಾ ಇಲ್ಲ. ಅವನಿಗೇನೋ ಭ್ರಮೆ ಆಗಿರ್ಬೇಕು ಬಿಡಿ. ಹೊಟ್ಟೆಲಿ ಊಟ ಮಾಡ್ದ, ಹೇಗೋ ಬರ್ತಾ ಬರ್ತಾ ಸರಿ ಹೋಗ್ತಾನೆ ಬಿಡಿ. ಇಲ್ಲಿ ನೋಡಿ, ಮೊದಲು ನಮ್ಮ ಮನಜಾಗೆ ಒಂದು ಗಂಡು ನೋಡಿ. ಏನೇ ಅವಸರ ನೋಡಿದ್ರಾಯ್ತು? ಇದೇ ರೀ ಮನಜ, ಶಂಕರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆ ಒಂದು ಸಂಬಂಧ ನೋಡಿಬಿಡಿ. ಆ ಶಾಸ್ತ್ರಿಗಳ ಹತ್ರ ಬೇರೆ ಗಂಡಿನ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳಿದೆ. ನೋಡಿ, ದೇವಸಂದ್ರಕ್ಕೆ ಹೋದ್ರೆ ಶಾಸ್ತ್ರಿಗಳ ಹತ್ರ ಒಂದೊಳ್ಳೆ ಸಂಬಂಧ ಇದ್ರೆ ಹೇಳಕ್ ಹೇಳಿ, ಮರ್ತು ಬಿಡ್ಬೇಡಿ. ನನ್ ಕೈಯಾಗ ನೀರ್ ತುಂಬಾಯ್ತಲ್ಲ, ಇದಾ ನನ್ ಪ್ರೀತಿಯ ಗುರ್ತು? ಅದ್ ಹೇಗೆ? ಹೆಂಗಂದ್ರ, ಹುಷಾರಾಗಿ ಹಿಡ್ಕೊಂಡ್ರ ನೀರ್ ಕೈಯಾಗ ಉಳ್ಕೊತೈತಿ, ಅದ ಗಟ್ಟಿಯಾಗಿ ಹಿಡ್ಕೊಂಡ್ರ ಎಲ್ಲಾ ಚೆಲ್ಲೋಗ್ತೈತಿ. ಪ್ರೀತಿ ಅನ್ನೋದು ಹಂಗ, ಅದ್ ತಾನಾಗೆ ಹುಡ್ಕೋಬೇಕು. ಹುಟ್ಟಿದ ಮ್ಯಾಲ ಚೂಪಾನವಾಗಿ ನೋಡ್ಕೋಬೇಕು, ಗಟ್ಟಿಯಾಗಿ ಹಿಡ್ಕೊಂಡ್ರ ಎಲ್ಲಾ ಜಾರೋಗ್ತೈತಿ. ಚೆನ್ನಾಗಿ ಹೇಳ. ನೋಡು, ನಾನಾಗ ನಿನ್ ಹಿಂದೆ ಬಿದ್ದಾಗ ನೀನ್ ದೂರ ಹೋದೆ, ಆದ್ರೆ ನನ್ ಕಣ್ ಹೋಗಿದೆ ಅಂತ ಗೊತ್ತಾದ ಕೂಡ್ಲೆ ನೀನಾಗ್ ಬಂದೆ. ನೀನ್ ಇಲ್ದಿದ್ರೆ ಈ ಸುಂದರವಾದ ಜಾಗ, ಈ ನೀಲಿ ಆಕಾಶ, ಅದನ್ನೇ ಕೈ ಚಾಚಿ ಮುಟ್ತಿರೋ ಹಸಿರು ಬೆಟ್ಟ, ಇದನ್ನೆಲ್ಲ ಆವರಿಸಿರೋ ಈ ಜಲರಾಶಿ, ಇದನ್ನೆಲ್ಲ ಸವಿಯಕಾಗ್ತಿಲ್ಲ. ಪರವಾಗಿಲ್ಲ, ಕಣ್ ಕಾಣ್ದಿದ್ರು ಕಾಣೋ ಹಂಗ ಎಷ್ಟ್ ಚಲೋ ವರ್ಣಿಸ್ತಿದ್ಯಲ್ಲ. ನನಗಿಷ್ಟವಾದದ್ದು ಯಾವಾಗ್ಲೂ ನನ್ ಮನ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಯಾಕ್ ಹಂಗ ಆಶ್ಚರ್ಯದಿಂದ ನೋಡ್ತಿದ್ಯಾ? ನಾನಿಂಗ್ ಕಾಣಿಸ್ತಿದ್ದೀನಿ? ನನ್ನ ಹೃದಯದಿಂದ ಕಾಣಿಸ್ತಿದ್ಯಾ? ನಿನ್ನ ಒಂದೊಂದು ನಡೆ, ನುಡಿ, ನಿನ್ನ ಸುಂದರವಾದ ಕಣ್ಣುಗಳು ಎಲ್ಲಾ ನನಗೆ ಸಾಕ್. ನಿಲ್ಸು, ಬಿಟ್ರ ಕವನನೇ ಬರ್ದ್ಬಿಡ್ತೀಯ. ಹೊಡೆಣು, ಕತ್ಲ ಆಗ್ತೈತಿ. ನನಗೆ ಕತ್ಲು ಒಂದೇ, ಬೆಳಕು ಒಂದೇ. ಜೋಪಾನ, ಯಾರೋ ಬಂದಿರೋ ಆಗಿದೆ. ಭವಾನಿ, ಯಾರದು? ನಾನು ಶಂಕರ. ಶರ್ಮ ಮಾಮ ನೀವಾ? ಭವಾನಿ, ಇವರು ನಮ್ ಶರ್ಮ ಮಾಮ. ನಮಸ್ಕಾರ ರೀ. ನಿಮ್ ನಾಟಕ ಶುರುವಾಗೋ ವೇಳೆ ಆಗಿರ್ಬೇಕು. ನಾನು ಈ ಶಂಕರ್ ಕರ್ಕೊಂಡು ಮನೆ ಹೋಗ್ತೀನಿ, ನೀವು ಹರಡಿ. ಭವಾನಿ, ನಾಳೆ ಬರ್ತೀಯ ತಾನೆ? ಖಂಡಿತ. ಶಂಕರ ಬಾ, ಹೋಗೋಣ. ಭವಾನಿ, ನೀನ್ ಹೇಳ್ತಿದ್ಯಲ್ಲ ಹಾಡು, ಅದೇ ನನ್ಗಿಷ್ಟವಾದ ಹಾಡು, ಕೇಳೋಂಗಾಗಿದೆ, ಹಾಡ್ತೀಯಾ? ಯಾಕೆ ಸುಮ್ನಿದ್ಯಾ? ಅದು ನಾನ್ ಎಷ್ಟೋ ಹಾಡು ಹೇಳಿದೀನಿ, ಅದ್ರಾಗ ಯಾವ್ದು ಅಂತ ಹೇಳಿದ್ರ? ಅದೇ ತನನಂ ತನನಂ. ಯಾಕ್ ಶಂಕರ್ ಸುಮ್ನಿದ್ದಿ? ನಾನ್ ಚೆಲೋ ಹಾಡ್ಲೇನು ಇಲ್ಲ. ಅವತ್ತು ನಾಟಕದಲ್ಲಿ ಹಾಡ್ದಿಯಲ್ಲ, ಅದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿ ಹಾಡ್ದೆ. ತರನಂ ತರನಂ ತರನಂ
ಅದೇ ಗುಂಗಲ್ ಇದ್ದಾಗಿದೆ. ಭವಾನಿ ಅಷ್ಟು ಚೆನ್ನಾಗಿ ಹಾಡ್ತಾಳ. ತಗೋ ಕಾಫಿ. ನಿನಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನಾ ದೇವಸ್ಥಾನದಿಂದ ಬರ್ತಾ ಇದ್ನ, ಆವಾಗ ನಿಮ್ಮಿಬ್ರು ನೋಡ್ದೆ. ನಮ್ಮಿಬ್ರು ನೋಡ್ದ್ಯಾ? ಹ್ಮ್. ಹೆಂಗಿತ್ತು ನಮ್ ಜೋಡಿ? ಹೇಳ್ ಮಾಡ್ಸ್ದಂಗಿತ್ತು. ಹೌದಾ? ಜೋಡಿ ಅಂದಾಗ ನಾಪ್ಕ ಬಂತು, ನಂಗೆ ಮದ್ವೆ ಗೊತ್ತಾಯ್ತು. ಯಾರು? ನತದೃಷ್ಟ. ನತದೃಷ್ಟನಾ ನಿಂಗೆ? ತಮಾಷೆ ಮಾಡಿದೆ ಅಷ್ಟೇ. ಹೇಗಿದ್ದಾನೆ ಹುಡುಗ? ಫೋಟೋನು ಇದೆ. ಓ, ಚೆನ್ನಾಗಿದ್ದಾನ? ಓ, ಚೆನ್ನಾಗಿದ್ದೆ ನಾನು ಒಪ್ಕೊಂಡ್ಬಿಡ್ತೀನ. ಮುದ್ ಮುದ್ದಾಗಿದ್ದಾನೆ, ಒಳ್ಳೆ ಮೈ ಕಟ್ಟು. ಆಯ್ತಾಯ್ತು, ನೀನ್ ಆಯ್ಕೆ ಮಾಡಿದ್ಮೇಲೆ ಅವ್ನ ಮನ್ಮತಾನೇ ಆಗಿರ್ತಾನೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಯಾಕೋ, ನಾನ್ ಮದ್ವೆ ಆದ್ರೆ ನಿಂಗ್ಯಾಕೆ ಸಂತೋಷ? ನಿನ್ ಮದ್ವೆ ವಿಚಾರ ಕೇಳಿ ನನಗೂ ಧೈರ್ಯ ಬಂದಿದೆ. ನಾನು ಭವಾನಿಗೆ ನನ್ ಮನ್ಸಲ್ಲಿರೋದ್ನೆಲ್ಲ ಹೇಳಿ ಮದ್ವೆ ಆಗೋಣ ಅಂತ ಕೇಳ್ತೀನಿ. ಅಯ್ಯೋ, ಏನಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ ನೀನು. ಮನುಜ, ಕಮ್ಮನವ್ರೆ, ನಿಮ್ ಮಗಳಿಗೆ ಯಾವ್ದಾದ್ರು ಸಂಬಂಧ ಕೂಡ ಬಂತ? ನೋಡ್ತಾ ಇದ್ದೀವಿ ಶಾಸ್ತ್ರಿಗಳೇ, ಒಂದೆರಡು ಸಂಬಂಧ ಬಂದಿದೆ. ಈ ಪಾಡ್ಯಮಿ ಆದ್ಮೇಲೆ ಯಾವ್ದಾದ್ರು ಒಂದು ನಿಶ್ಚಯ ಮಾಡ್ತೀವಿ. ಆ ದೇವ್ರ ದಯದಿಂದ ನಿಮ್ಗೆ ಒಳ್ಳೆ ಎಳೆಯ ಸಿಗ್ಲಿ. ನಿಮ್ಮ ಆಶೀರ್ವಾದ, ಬರ್ತೀನಿ. ಭವಾನಿ, ನನ್ಗೆ ನಿಜವಾದ ಪ್ರೀತಿ ಏನು ಅಂತ ನನ್ ಕಣ್ಣು ಹೋದ್ಮೇಲೆ ಗೊತ್ತಾಗಿದೆ. ಯಾಕೆಂದ್ರೆ ಆವಾಗ ನಾನು ನಿನ್ನ ರೂಪ ಮಾತ್ರ ನೋಡಿ ಮರಳಾಗಿದ್ದೆ. ಆದ್ರೆ ನಿನ್ ಗುಣದ ಮುಂದೆ ಅದೇನೇನೂ ಅಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ನಮ್ದು ಯಾವ ಜನ್ಮದ ಈ ಋಣಾನುಬಂಧನೋ ಏನೋ, ಇದನ್ನ ನಾವು ಶಾಶ್ವತ ಮಾಡ್ಕೋಬೇಕು. ಭವಾನಿ, ನನ್ನ ಮದ್ವೆ ಆಗ್ತೀಯಾ? ಯಾಕೇನು ಹೇಳ್ತಾ ಇಲ್ಲ? ನನ್ನ ಸಮಾಧಾನಕ್ಕೋಸ್ಕರ ನೀನು ನಾಟಕ ಆಡ್ತಿದ್ಯಾ? ಇಲ್ಲ ಇಲ್ಲ, ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ಯಾ ಅಲ್ಲ? ಹೇಳು ಭವಾನಿ, ಭವಾನಿ ಹೇಳು, ಭವಾನಿ ಹೇಳು, ಯಾಕೆ ಸುಮ್ಮನೆ ಇದೆಯಾ? ನನ್ನ ಮದುವೆ ಆಗ್ತೀಯಾ? ಹೇಳು ಭವಾನಿ, ಹೇಳು ಭವಾನಿ, ಯಾಕೆ ಹೇಳ್ತೀಯ ಭವಾನಿ? ಹೇಳು ಭವಾನಿ. ಇದೆಲ್ಲ ಏನ್ ನಡೆದಿದೆ ವಂಜ? ಜೀವನ ಗೊಂಬೆ ಆಟ ಅಂತ ತಿಳ್ಕೊಂಡಿದ್ಯಾ? ನಾನು ಆವತ್ತೇ ಹೇಳಿದೆ ಅವಳಿಗೆ ಬೇಗ ಮದ್ವೆ ಮಾಡಿಬಿಡಿ ಅಂತ. ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ನಾನ್ ಮದ್ವೆ ಆದ್ರೆ ಶಂಕರನ್ನೇ ಮದ್ವೆ ಆಗೋದು. ಸಾಕು, ಸುಮ್ನೆ ಇದೆ. ಆ ಕೊರಡೆ ನಾ ಮದ್ವೆ ಮಾಡ್ಕೊಂಡು ಜೀವನ ನರ್ಕ ಮಾಡ್ಕೋತೀಯಾ? ನಾನು ಶಂಕರ್ ಹೇಳ್ ಮಾಡ್ಸಿದ್ ಜೋಡಿ ಅಂತ ಎಲ್ರ ಹತ್ರನು ಕೊಚ್ಕೋತಾ ಇದ್ದೆ. ಈಗೇನಾಯ್ತು? ಸೋದರ ಸಂಬಂಧ ಬಿಟ್ಕೊಳಕ್ ಆಗತ್ತಾ ಅಂತ ಎಲ್ರ ಹತ್ರನು ಹೇಳ್ಕೊತಾ ಇದ್ದೆ. ಯಾಕಮ್ಮ ಇವತ್ ನಿನ್ ಮನ್ಸ್ ಬದ್ಲಾಯ್ತು? ಅವನು ಕಣ್ಣಿಲ್ಲ ಅಂತ ತಾನೆ? ಒಂದ್ ವೇಳೆ ಮದ್ವೆ ಆಗಿ ಮಾರನೇ ದಿನಾನೇ ಅವನು ಕಣ್ಣು ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ತಾಳಿ ಕಿತ್ತು ಬೇರೆ ಗಂಡ ನೋಡ್ತಾ ಇದ್ರ? ನಮ್ ವಿಧಿ ಅನ್ಕೋತಿದ್ದೆ. ನಮ್ ಪುಣ್ಯ, ಮದ್ವೆ ಮುಂಚೆನೆ ಈ ಅನಾಹುತ ನಡೆದೋಯ್ತು. ನೋಡು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಕುರುಡನ್ ಜೊತೆಲಿ ಸಂಸಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಸಪ್ತಪದಿ ತುಳಿದು ಅರ್ಥೇಚ್ಛ ಧರ್ಮೇಚ್ಛ ಕಾಮೇಚ್ಛ ನಾತೀಚ ರಾಮೆ ಅಂತ ಹೇಳ್ತಾರಲ್ಲ, ಅದರರ್ಥ ನಿಂಗೆ ಗೊತ್ತಿಲ್ವಾ? ಮನಸ್ಸೊಬ್ಬನ ಕೊಟ್ಟು ತಾಳಿ ಇನ್ನೊಬ್ಬನ ಕೈಲಿ ಕಟ್ಟಿಸ್ಕೊಳ್ಳೋದಿಕ್ಕೆ ನನ್ ಮನ್ಸು ಒಪ್ಪಲ್ಲ. ನಾನ್ ಬದುಕಿದ್ರು ಶಂಕರ್ ಜೊತೆನೆ, ನಾನ್ ಸತ್ರು ಶಂಕರ್ ಜೊತೆನೆ, ಅವನ್ ಕತ್ಲೆ ಜೀವನದಲ್ಲಿ ಬೆಳಕಾಗಿರ್ತೀನಿ. ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯ. ನಾನು ನಿಮ್ ಮಗಳು ಅಲ್ವೇನಪ್ಪ? ಹುಡುಗಾಟ ಸಾಕು. ನೀ ಒಂದ್ ವಿಷಯ ಮರ್ತಿದೀಯ, ಶಂಕರನ್ ಮನಸ್ಸಿನಲ್ಲಿರೋದು ನೀನಲ್ಲ, ಭವಾನಿ. ನೀನು ತಾನೇ ಭವಾನಿ ಅಂತ ಸುಳ್ಳು ಹೇಳಿ ಅವನನ್ನು ನಂಬಿಸಿದ್ಯ. ಆದ್ರೆ ಸತ್ಯ ಸಂಗತಿ ಗೊತ್ತಾದಾಗ ಅವನ ನಿನ್ ಜೊತೆಗೆ ಸಂಸಾರ ಹುಡ್ತಾನ, ಬಾಳ್ವೆ ಮಾಡ್ತಾನ. ಅವನ್ ನಿಜ ಗೊತ್ತಾದಾಗ ನಿನ್ನನ್ನು ಕ್ಷಮಿಸ್ತಾನ. ಆಗ ನಿನ್ನ ಕಣ್ಣೀರ್ ನೋಡ್ಕೋತಾ ನಾವಿಬ್ರು ಸುಮ್ಮನೆ ಇರೋಕ್ಕಾಗತ್ತ? ನನ್ನ ಕಣ್ಣೀರ್ಗೆ ನಾನೇ ಜವಾಬ್ದಾರಿ. ಕಷ್ಟನೋ ಸುಖನೋ ನಾನೇ ನಿಭಾಯಿಸ್ತೀನಿ. ನೀವೇ ಹೇಳ್ತಿದ್ರಲ್ಲ, ಕಾಲಾಯೇ ತಸ್ಮೈ ನಮಃ ಅಂತ, ಆ ಭರವಸೆ ನನಗಿದೆ. ಆಶೀರ್ವಾದ ಮಾಡ್ತೀರಾ?
ನನ್ನ ಮಗಳು ನಿಜ ಜೀವನದಲ್ಲಿ ಅಭಿನಯಿಸು ಕೊಟ್ಟಿದ್ದಾಳೆ. ಅವಳನ್ನು ತಡೆಯುವ ಶಕ್ತಿ ನಮಗಿಲ್ಲ. ಅವಳ ಪ್ರೀತಿ ಮುಂದೆ ನಮ್ಮ ವಾತ್ಸಲ್ಯ ಸೋತು ಹೋಗಿದೆ. ಅವಳ ಮೇಲೆ ನನ್ನ ಅನುಗ್ರಹ ಸದಾ ಇರಲಿ. ಅವಳು ಕೈಕೊಂಡಿರುವ ಈ ನಿರ್ಧಾರಕ್ಕೆ ಜಯ ಸಿಗುವಾಗ ಮಾಡಪ್ಪ ತಂದೆ. ಓಹೋ, ಏನ ಸುಬ್ಬು, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಹೇಗಿದ್ದೀಯಾ? ನೋಡ್ಕೊಂಡಿರಿ ಬಾಬು, ಏನಾಗ್ಲಿ ತಾನೆ. ಶಾಸ್ತ್ರಿಗಳೇ, ಏನ್ ಹಂಗ್ ಬಾಯ್ಬೇ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅಲ್ಲಯ್ಯ, ಮನ್ ಮನೆ ತಾನೇ ನಿನ್ ಮದುವೆ ಊಟ ಮಾಡ್ದಾಗಿದೆ ಇಷ್ಟು ಬೇಗ ಇದು. ಶಾಸ್ತ್ರಿಗಳೇ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಊಟ ಮಾಡಿ ಹಣ್ಣು ತಿನ್ನುತ್ತೀರೋ ಅಥವಾ ಹಣ್ಣು ತಿಂದು ಊಟ ಮಾಡುತ್ತೀರೋ? ಅಲ್ಲಯ್ಯ, ಪ್ರಪಂಚದಲ್ಲಿ ಎಲ್ಲರೂ ಊಟ ಆದ್ಮೇಲೆ ತಾನೇ ಹಣ್ಣು ತಿನ್ನೋದು. ಅದೇ ನಿಮ್ಮ ಲೆಕ್ಕಾಚಾರ ತಪ್ಪು. ನಾನು ಊಟಕ್ಕೆ ಮುಂಚೆ ಹಣ್ಣು ತಿಂದು ಬಿಟ್ಟೆ. ಬಾಯ್ ಮಚ್ಚಿ. ದೇವಿ ನಾರಾಯಣ ನಿಡಮೋಸ್ತದೆ. ಎಲ್ರು ಹೇಳ್ತಾರ ನೂರ್ ಸುಳ್ಳು ಹೇಳಿ ಆದ್ರೂ ಮದ್ವೆ ಮಾಡ್ರಿ ಅಂತ. ಆದ್ರ ಒಂದ್ ಸುಳ್ಳು ಹೇಳಕ್ಕೂ ನನ್ ಮನಸ್ಸಾಕ್ಷಿ ಹೋಗ್ತಾ ಇಲ್ಲ. ಮದ್ವೆ ಒಂದು ಪವಿತ್ರವಾದ ಬಂಧನ, ಅದನ್ನ ನಾನು ಆತ್ಮ ವಂಚನೆ ಮಾಡ್ಕೊಂಡು ಶುರು ಮಾಡಕ್ ಇಷ್ಟಪಡಲ್ಲ. ಶಂಕರ್, ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ, ಈಗ್ಲೂ ಪ್ರೀತಿಸ್ತಾ ಇದ್ದೀನಿ, ಮುಂದೇನು ಪ್ರೀತಿಸ್ತಾ ಇರ್ತೀನಿ. ಆದ್ರೆ ನಾನು ಭವಾನಿ ಅಲ್ಲ. ನಾನು ವನಜ. ಈಗ ಹೇಳು ಶಂಕರ್, ನಿಜ ಗೊತ್ತಾದ್ಮೇಲೂ ನೀ ನನ್ನ ಪ್ರೀತಿಯಿಂದ ಕ್ಷಮಿಸಿ ಒಪ್ಕೊಂಡು ತಾಳಿ ಕಟ್ಯೋ, ಅಥವಾ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಪರವಾಗಿಲ್ಲ. ಒಂದ್ ಸಲನಾದ್ರೂ ನನ್ನ ಜೀವನದಲ್ಲಿ ಇಷ್ಟು ಆಳವಾಗಿ ಪ್ರೀತಿಸ್ದೆ ಅನ್ನೋ ನೆನಪೆ ಸಾಕು. ವನಜ, ನೀನು ಭವಾನಿ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಈಗ ಮದುವೆ ಮಂಟಪದಲ್ಲಿ ಮದುಮಗನಾಗಿ ನಿಂತಿರೋದು. ಭವಾನಿ ಒಂದು ಭ್ರಮೆ, ಒಂದು ಮಾಯೆ. ಅವಳ ಕಣ್ಣನ್ನ ಪ್ರೀತಿಸ್ದೆ, ಆದರೆ ಆ ಕಣ್ಣು ಏನು ಹೇಳ್ತಿತ್ತು ಅಂತ ನಾನು ನೋಡಲೇ ಇಲ್ಲ. ಅವಳ ಧ್ವನಿನ ಪ್ರೀತಿಸ್ದೆ, ಆದರೆ ಆ ಧ್ವನಿ ಏನು ಹೇಳ್ತಿತ್ತು ಅಂತ ನಾನು ಕೇಳಿಸ್ಕೊಳ್ಳೇ ಇಲ್ಲ. ಅದು ಅರ್ಥವಿಲ್ಲದ ಪ್ರೀತಿ. ಹುಚ್ಚು ಪ್ರೀತಿಲಿ ಮುಳುಗಿರೋರ್ಗೆಲ್ಲ ಹೀಗೆ ಆಗುತ್ತೆ ಅನ್ಸುತ್ತೆ. ವನಜ, ನೀನು ಆ ಹಾಡು ತನನಂ ತನನಂ ಹಾಡ್ದಾಗ್ಲೇ ನೀನು ಭವಾನಿ ಅಲ್ಲ ಅಂತ ನನಗೆ ಗೊತ್ತಾಯ್ತು. ಭವಾನಿ ಕಂಠದಿಂದ ಹಾಡಿ ನೂರಾರು ಜನರನ್ನ ಮುಟ್ಟೋ ಹಾಗೆ ಹಾಡಿದ್ರೆ, ನೀನು ಅದೇ ಹಾಡು ಹೇಳಿ ನನ್ನ ಹೃದಯನೇ ತಟ್ಟೋ ಹಾಗೆ ಮಾಡಿದೆ. ಅದಕ್ಕಾವತ್ತೇ ನಾನು ನಿನಗೆ ಹೇಳಿದ್ದೆ ನಿಜವಾದ ಪ್ರೀತಿ ನನ್ನ ಕಣ್ಣು ಹೋದ್ಮೇಲೆ ನನಗೆ ಸಿಕ್ಕಿದ್ದು ಅಂತ. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನನ್ನ ಕಣ್ಣು ಹೋದ್ಮೇಲೆ ನನ್ನ ಕಣ್ಣಾಗಿ ನೋಡಿಕೊಂಡೆ. ನಾನು ನಿನ್ನ ಕಾಯ ವಾಚ ಮನಸ ಪ್ರೀತಿಸ್ತಾ ಇದ್ದೀನಿ ವನಜ. ಶಾಸ್ತ್ರಿಗಳೇ, ಮುಂದೆ ಮತ್ತಿನ್ನೇ ಆಗ್ತಾಡ, ಮುಹೂರ್ತ ಮೀರಿ ಹೋಗ್ತಿದೆಯಲ್ಲ. ಕನ್ಯಾದಾನ ಪರಸ್ಸರಂ ಸರಗರಾರು ಪ್ರಾಧುಗಾನುಗ್ರಹೋ ಬಾಹ್ಕೋ ಕಂಕಣ ಬಂಧನಂ ದಶಗುಣಂ ಮಾಂಗಲ್ಯ ಸೂತ್ರಾಂಬಿತೋ ಶ್ರೀರಾಘವಯ ವಿವಾಹ ಸಮಯೇ ದೇಯಾಲಿತಂ ಮಂಗಳೋ. ವಾಂಗ ವಾಂಗ ಶಂಕರ, ನೀನು ಅಸಾಧಾರಣ ಪ್ರತಿಭಾವಂತ. ಆ ದೇವರೇ ಕುರುಳ ನಿನ್ನಂತ ಮೇಧಾವಿಗೆ ಕಣ್ಣು ಕಿತ್ಕೊಂಡು ಅನ್ಯಾಯ ಮಾಡಿಬಿಟ್ಟ. ಆದ್ರೆ ಅಂಧತ್ವವನ್ನು ಮರೆತು
ಈ ನಾದಲೋಕದಲ್ಲಿ ನೀನು ಬೆಳಕನ್ನು ಕಾಣುತ್ತೀಯ ಅನ್ನೋ ಆಸೆ ನನ್ನದು. ನನ್ನ ಸಂಗೀತ ಪರಂಪರೆಯನ್ನು ನಿನ್ನ ಮುಂದರ್ಸ್ತೀಯ ಅನ್ನೋ ಭರವಸೆ ನನಗಿದೆ. ಶುಭಮಸ್ತು.